ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮ್ಮ ಗಮನಕ್ಕೆ ಬಂದಿದ್ರೆ ಮುಂಚೆನೆ ಈಚೆ ಬರ್ಬಿಡೋದು. ಅವರು ಆರೋಪ ಮಾಡ್ಲಿಕ್ಕೋಸ್ಕರ ನಮ್ಮನ್ನ ಮಧ್ಯ ತರ್ತಾ ಇದ್ದಾರೆ ಹೊರತು ಗುಸುಗುಸು ಸುದ್ದಿ ಹಾಸನ ಜಿಲ್ಲೆನಲ್ಲಿತ್ತು. ಆದರೆ ಗುಸುಗುಸು ಸುದ್ದಿನ ನಾವು ಮಾತನಾಡುವಂಥದ್ದು ಅಷ್ಟು ಸೂಕ್ತ ಅಲ್ಲ, ಯಾವುದೇ ದಾಖಲೆಗಳಿಲ್ಲದೆ. ಇವತ್ತು ಅಲ್ಲಿಯ ಬಿಜೆಪಿಯ ನಾಯಕರು ಅಥವಾ ಯಾರು ದೇವರಾಜೇಗೌಡರು ಕೂಡ ಅವರ ನಾಯಕತ್ವಕ್ಕೆ ಪತ್ರ ಬರೆದಿದ್ದಾರೆ. ಸೊ ಅದಕ್ಕಿಂತ ಮುಖ್ಯವಾಗಿ ಈಗ ಆಲ್ರೆಡಿ ಇದು ನಮಗೂ ಗೊತ್ತಿತ್ತು ಅಂಥೇಳಿ ಬಿಜೆಪಿ ನಾಯಕರು ಒಪ್ಪಿಕೊಂಡಿದ್ದಾರೆ. ಜೆಡಿಎಸ್ನ ಸ್ವತಃ ಅವರ ತಂದೆ ರೇವಣ್ಣವರು ಕೂಡ ಒಪ್ಪಿಕೊಂಡಿದ್ದಾರೆ, ಇದು ಹಳೆ ವಿಡಿಯೋ ಅಂತೇಳಿ. ಹಾಗಾಗಿ ಇದ್ರ ಬಗ್ಗೆ ಯಾರು ಏನು ಅನ್ನೋದಕ್ಕಿಂತ ಸಂತ್ರಸ್ತೆಯರ ಹಾಸನ ಜಿಲ್ಲೆಯ ಹೆಣ್ಣು ಮಕ್ಕಳ ರಕ್ಷಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಮೊಟ್ಟ ಮೊದಲ ಕರ್ತವ್ಯ. ಅವರಿಗೆ ರಕ್ಷಣೆ ಕೊಡಬೇಕು, ಜೊತೆಗೆ ಇವತ್ತು ಅವ್ರಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಸಿಗುವಂತಹ ರೀತಿಯಲ್ಲಿ ಇವತ್ತು ಯಾವ ರೀತಿಯಾಗಿ ಚಿಂತನೆಗಳನ್ನು ಮಾಡಬೇಕು ಅಂತೇಳಿ ನೋಡಬೇಕು. ಇದು ಒಂದು ಎರಡು ಮೂರು ಪ್ರಕರಣ ಅಲ್ಲ, ಸುಮಾರು 500ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಅಂತೇಳಿ ವರದಿಗಳು ಮಾಧ್ಯಮಗಳಲ್ಲಿ ನಾನು ನೋಡಿದ್ದೇನೆ. ಸೊ ಹಾಗಾಗಿ ಇದು ಬಹುಶಃ ಈ ದೇಶದಲ್ಲೇ ಇಂಥದ್ದೊಂದು ಅತಿದೊಡ್ಡ ಪ್ರಕರಣ. ಇದು ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬದಿಂದ ಆದಂತಹ ಅನ್ಯಾಯ. ಇವತ್ತು ಕುಟುಂಬ ನಮ್ದಲ್ಲ ಅಂತ ಹೇಳ್ಬೋದು, ಕುಟುಂಬ ನಮ್ದಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಕೆಲವರು ವ್ಯಾಖ್ಯಾನ ಮಾಡಬಹುದು. ಇವತ್ತು ಪ್ರಧಾನಮಂತ್ರಿಗಳು ಕೂಡ ಇದನ್ನ ಬೇರೆ ರೀತಿಯಲ್ಲಿ ಬಿಂಬಿಸತಕ್ಕಂಥ ಪ್ರಯತ್ನವನ್ನ ಮಾಡಬಹುದು. ಆದರೆ ಪ್ರಧಾನಮಂತ್ರಿಗಳಿಗೂ ಕೂಡ ಗೊತ್ತಿತ್ತು, ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೂ ಕೂಡ ಗೊತ್ತಿತ್ತು. ಇದಕ್ಕೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೇರ ಹೊಣೆಗಾರರು ಪ್ರಧಾನಮಂತ್ರಿಗಳು ಆಗ್ತಾರೆ, ಜೊತೆಗೆ ಆ ದೇವೇಗೌಡರ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ ಕೂಡ ಇದಕ್ಕೆ ನೇರ ಹೊಣೆಗಾರರು. ಯಾಕೆ ಅಂತ ಅಂದ್ರೆ ಅವ್ರು ಗೊತ್ತಿದ್ದನ್ನ ಮುಚ್ಚಿಟ್ಟು ಇವತ್ತು ಜನರ ಮುಂದೆ ಇವತ್ತು ಎನ್ಡಿಎ ಅಭ್ಯರ್ಥಿಯಾಗಿ ಮಾಡಿ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ, ಹಾಸನ ಜಿಲ್ಲೆಗೆ, ಕರ್ನಾಟಕದ ಕನ್ನಡಿಗರಿಗೆ ಅವಮಾನ ಆಗುವಂತ ರೀತಿಯಲ್ಲಿ ಇವತ್ತು ಪ್ರತಿಬಿಂಬಿಸ್ತಾ ಇರತಕ್ಕಂಥದ್ದು ತಪ್ಪು. ಯಾರೇ ಆಗಲಿ ಶಿಕ್ಷೆ ಅನುಭವಿಸಲಿ ಅಂತಕ್ಕಂಥದ್ದು ಬಹಳ ಸುಲಭದ ಮಾತು, ಆದರೆ ಗೊತ್ತಿದ್ದಂತಹ ವಿಚಾರವನ್ನ ಮುಚ್ಚಿಕ್ಕಿರ್ತಕ್ಕಂಥದ್ದು ಮಹಾ ಅಪರಾಧ. ಗೊತ್ತಿರುವಂತಹ ವಿಚಾರವನ್ನ ಮುಚ್ಚಿಟ್ಟು ಇವತ್ತು ಪ್ರಚಾರಕ್ಕೆ ಹೋಗಿ ಅವ್ರ ಪರ ಹೋರಾಟ ಮಾಡಿ ಅವರೇ ಹೇಳಿದ್ರಲ್ಲ ನನ್ನ ಮಗ ಅಂತ ಅವರೇ ಒಪ್ಕೊಂಡಿದ್ದಾರೆ. ಚುನಾವಣೆಯಲ್ಲಿ ಹೋದಾಗ ಒಲೆ ನರಸೀಪುರಕ್ಕೆ ಭಾಷಣಕ್ಕೆ ಹೋದಾಗ ನನ್ನ ಮಗ ಗೆಲ್ಲಿಸಬೇಕು ಅಂತ ಹೇಳಿದ್ದಾರೆ, ಹೇಳಿದಾರಾ ಇಲ್ವಾ? ಸೊ ಇವತ್ತು ಬಂದ್ಬಿಟ್ಟು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು. ಬಹುಶಃ ಇದೊಂದು ಮನುಕುಲಕ್ಕೆ ದೊಡ್ಡ ಅವಮಾನ. ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತನಾಡ್ತಕ್ಕಂಥವ್ರು ಇದ್ರ ಬಗ್ಗೆ ಏನನ್ನ ಮಾತಾಡ್ತಾರೆ, ಏನ್ ಮಾಡಬೇಕು ಅಂತ ಹೇಳ್ತಾರೆ? ಸಂಸ್ಕೃತಿಯ ಬಗ್ಗೆ ಭಾರತೀಯ ಜನತಾ ಪಕ್ಷದ ರಾಷ್ಟೀಯ ನಾಯಕರುಗಳು ಇವತ್ತು ನೇಹಾ ಪ್ರಕರಣವನ್ನ ಯಾವ ರೀತಿ ಇಡೀ ದೇಶಕ್ಕೆ ತಗೊಂಡೋಗಿದ್ದಾರೆ ಅದೇ ದಾಟಿನಲ್ಲಿ ಅವರು ಕೂಡ ಇದನ್ನ ತಗೊಂಡೋಗಿ ಹೇಳಬೇಕು ಏನು ಅಂತ ಹೇಳಿ. ಇಂಥ ಒಂದು ದೊಡ್ಡ ರ್ಯಾಕೆಟ್ ಏನಿದೆ, ಇದರಿಂದ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಶಿಕ್ಷೆ ಆಗಬೇಕು, ಜೊತೆಗೆ ಆ ಹೆಣ್ಣು ಮಕ್ಕಳ ನೋವನ್ನ ಯಾವ ರೀತಿ ಸರಿಪಡಿಸಬೇಕು ಅನ್ನೋದನ್ನ ಬಹಳ ವಿಶೇಷವಾದಂತಹ ರೀತಿಯಲ್ಲಿ ಅವರಿಗೆ ರಕ್ಷಣೆ ಕೊಟ್ಟು ಅವರಿಗೆ ಮಾನ ಉಳಿಯೋ ರೀತಿ ಮಾಡುವಂತಹ ಕೆಲಸ ಸರ್ಕಾರ ಮಾಡಬೇಕು ಅಂತ ಹೇಳಿ ಒತ್ತಾಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.